ಯುವ ಅವರೇ ಬಾಗಿಲು ತೆಗೀರಿ. ಇದೇನಿದು? ಇವ್ರು ಯಾಕೆ ಈ ತರ ನನ್ನ ನೋಡಿದ ತಕ್ಷಣ ಬಾಯಿ ಮುಚ್ಕೋತಾ ಇದ್ದಾರೆ? ಏನ್ ಮಾಡ್ತಿದ್ರು ಒಳಗಡೆ? ಅದೇನಾದ್ರೂ ಇರ್ಲಿ, ನಾನ್ ಮೊದ್ಲು ಯುವ ಅವ್ರು ಹೇಗಿದ್ದಾರೆ ಅಂತ ನೋಡ್ತೀನಿ. ಸಾಮ್ರಾಟ್, ಯುವ ಅವರು ಮಲ್ಕಿದಾರ? ಜ್ವರ ಕಡಿಮೆ ಆಯ್ತಾ? ನಾನು ಹೋಗ್ತೀನಿ. ಯುವ ಅವರು ಮಲ್ಗಿದಾನೆ, ನೀವೀಗ ಎಬ್ಸಿದ್ರೆ ಇಷ್ಟವಾಗತ್ತೆ. ಏನಿದ್ರು ಬೆಳಿಗ್ಗೆ ಮಾತಾಡ್ಬೋದಲ್ಲ, ನೀವು ಹೋಗಿ ಮಲ್ಕೊಡಿ. ಇಲ್ಲ ಸಾಮ್ರಾಟ್, ನಾನು ಯುವ ಅವ್ರನ್ನ ನೋಡ್ಲೇಬೇಕು. ದಾರಿ ಬಿಡಿ. ಅತ್ತೆ ಕೈ ಬಿಡಿ, ನಾನು ಯುವ ಅವ್ರನ್ನ ನೋಡ್ಬೇಕು. ಸಾಮ್ರಾಟ್, ಒಳಗಡೆ ಹೋಗಿ ಬಾಗ್ಲ ಹಾಕೊಂಡು ಮಲ್ಕೊಳ್ಳೋ. ಹೋ, ಅತ್ತೆ ಇವತ್ತು ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡೋವರೆಗೂ ನಾನು ನಿಮ್ಮನ್ನ ಹೋಗೋದಕ್ಕೆ ಬಿಡಲ್ಲ. ಯಾವ ಪ್ರಶ್ನೆ, ಯಾವ ಉತ್ತರ? ಇಷ್ಟಕ್ಕೂ ನಾನು ಯಾಕೆ ಕೊಡಬೇಕು ನಿನಗೆ? ಹೋಗಿಲ್ಲಿದ್ದ ಅತ್ತೆ, ಮತ್ತೆ ಏನ್ ಪ್ಲಾನ್ ಮಾಡ್ತಿದ್ದೀರಾ? ಇವ ಅವ್ರ ಜೊತೆ ಏನ್ ಆಟ ಆಡ್ತಿದ್ದೀರಾ? ನಿಮ್ ಮನ್ಸಲ್ಲಿ ಏನ್ ನಡೀತಿದೆ ಅಂತ ನೀವು ನನಗೆ ಹೇಳೋವರೆಗೂ ನಾನ್ ನಿಮ್ಮನ್ನ ಹೋಗೋದಕ್ ಬಿಡಲ್ಲ. ನೀನ್ ಹೇಳು ಅಂದ ತಕ್ಷಣ ನಾನು ಹೇಳ್ಬಿಡ್ತೀನಿ ಅನ್ಕೊಬಿಟ್ಟಿಯ ಮರಿ. ಸುಮ್ಮನೆ ತಲೆ ತಿನ್ಬೇಡ, ಹೋಗ್ ಮಲ್ಕೋ. ನಿಮ್ಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದಿದೆಯಾ? ಸೂತ್ಕದ ಮನೆಯಲ್ಲಿ ಸಂಭ್ರಮಾಚರಣೆ ಮಾಡೋದಕ್ ಹೊರಟಿದ್ದೀರಲ್ಲ, ನಿಮ್ಗೇನು ಅನ್ಸದೇ ಇಲ್ವಾ? ಇಲ್ಲ ಕಣೆ, ನನಗೇನು ಅನ್ಸೋದಿಲ್ಲ. ನನ್ನ ಮನಸ್ಸು ಕಲ್ಲು. ಇಷ್ಟಕ್ಕೂ ಈ ಮಾತಂಗಿ ತನ್ನ ಸೇಡು ತೀರೋವರೆಗೂ ನೆಮ್ಮದಿಯಾಗಿ ನಿದ್ದೆ ಮಾಡೋದೇ ಇಲ್ಲ. ಕಥೆಯೊಂದು ಶುರುವಾಗಿದೆ, ಕಥೆಯೊಂದು ಶುರುವಾಗಿದೆ. ಯುವ ಅವರೇ, ಯುವ ಅವರೇ, ಯುವ ಅವರೇ, ಯುವ ಅವರೆಲ್ಲೂ ಕಾಣಿಸ್ತಿಲ್ವಲ್ಲ, ಬೆಳಬೆಳಕ್ಕೆ ಅವ್ರು ಎಲ್ಲಿಗೆ ಹೋಗಿರ್ಬೋದು? ಆಚೆ ಎಲ್ಲಾದ್ರೂ ಇದಾರಂತ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಎಲ್ಲಿಗೆ ಹೋಗಿರ್ಬೋದು ಇವರು? ಯುವ ಅವರೇ, ಇವ್ರು ಎಲ್ಲಿ ಹೋಗಿರ್ಬೋದು? ಎಲ್ಲೂ ಕಾಣಿಸ್ತಿಲ್ವಲ್ಲ. ಅವ್ರನ್ನ ಬಿಡಬಾರ್ದಿತ್ತು.
ಸಿಕ್ಬಿದ್ದಿದ್ರೆ ನಿಜ ಹೊರಗಡೆ ಬಂದಿರೋದು. ಅಯ್ಯೋ ಅಪ್ಪ, ನಾವು ಅವ್ರನ್ನ ಹಿಡಿಯಕ್ಕೆ ತುಂಬಾ ಟ್ರೈ ಮಾಡಿದ್ವಿ, ಬಟ್ ಅವ್ರು ನಮ್ ಕಣ್ಣಿಗೆ ಮಣ್ಣೆರಚಿ ತಪ್ಪಿಸ್ಕೊಂಡು ಓಡೋಗ್ಬಿಟ್ರು. ಏ ಸಹನ, ಅದ್ ಯಾರೋ ಕೊಲೆಗಾರರ ಹಿಂದೆ ಹೋಗಿ ನಿನ್ ಜೀವಕ್ಕೆ ಏನಾರು ಆಗಿದ್ರೆ ನನ್ ಜೀವಕ್ಕೆ ಏನೋ ಆಗುತ್ತೆ ಅಂತ ಆ ಕೊಲೆ ಮಾಡಿದವ್ರನ್ನ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಎಷ್ಟೇ ಆದ್ರೂ ನೀನ್ ಹೆಣ್ಮಗು ಕಣಮ್ಮ, ಅವರು ಗಂಡಸ್ರು, ನಿನ್ನಿಂದ ಅವ್ರನ್ನ ಹಿಡಿಯೋದಕ್ಕಾಗತ್ತಾ ಹೇಳು? ಆದ್ರೆ ನನಗ್ ಒಂದ್ ಅರ್ಥ ಆಗ್ತಿಲ್ಲ, ಶಾಂತಲಾ ಅವ್ರನ್ನ ಯಾರು ಕೊಂದಿರ್ತಾರೆ? ನನಗ್ ಗೊತ್ತಿರೋ ಹಾಗೆ ಅವ್ರಿಗೆ ಯಾವ ಶತ್ರುಗಳು ಇಲ್ಲ. ನಿನ್ನೆ ಪ್ರಹ್ಲಾದ್ ಅವ್ರು ಕೂಡ ಅದೇ ಹೇಳಿದ್ರಲ್ಲ, ಅವ್ರಿಗೆ ಯಾರು ಶತ್ರುಗಳು ಇಲ್ಲ ಅಂತ. ಅಮ್ಮ, ಪ್ರತಿ ಸಲ ನಮ್ ಶತ್ರುಗಳು ಹೊರಗಿನವರೇ ಆಗಿರ್ತಾರೆ ಅಂತ ಯಾಕೆ ಅನ್ಕೋಬೇಕು? ಎಷ್ಟೋ ಸಲ ಶತ್ರುಗಳು ನಮ್ಮವರೇ ಆಗಿರ್ತಾರೆ, ಅದ್ ನಮ್ಗೆ ಗೊತ್ತಿರಲ್ಲ ಅಷ್ಟೆ. ಅದೇನು ಅಂತ ಸರಿಯಾಗಿ ಹೇಳೆ, ಈಗ ಒಗ್ದೋಗ್ದಾಗ ಮಾತಾಡಿದ್ರೆ ನಾವ್ ಏನು ಅಂತ ಅರ್ಥ ಮಾಡ್ಕೋಬೇಕು. ಅಮ್ಮ, ನಂಗೆ ಯಾಕೋ ಇದ್ರ ಹಿಂದೆ ಮಾತಂಗಿ ಅತ್ತೆ ಕೈವಾಡ ಇದೆ ಅಂತ ಅನ್ನಿಸ್ತಿದೆ. ಏನಮ್ಮ ಮಾತಂಗಿನ, ಅವ್ರು ಯಾಕೆ ಶಾಂತಲಾವನ್ನ ಕೊಲಿಸ್ತಾರೆ? ಮಾತಂಗಿ ಅವ್ರಿಗೆ ಶಾಂತಲಾ ಅವ್ರ ಮೇಲೆ ಯಾಕೆ ದ್ವೇಷ? ಅವ್ರು ಯಾಕೆ ಹೀಗೆಲ್ಲ ಮಾಡ್ತಾರೆ? ಯಾಕೋ ನಂಬಿಕೆ ಬರ್ತಿಲ್ಲ ಸಹನ. ನಿನ್ನೆ ರಾತ್ರಿಯಿಂದ ನಾನು ಅದನ್ನೇ ಯೋಚನೆ ಮಾಡ್ತೀನಿನಮ್ಮ. ನನ್ಗೆ ಸರಿಯಾಗಿದ್ರೆ ಮಾತಂಗಿ ಅತ್ತೆ ಟಾರ್ಗೆಟು ಶಾಂತಲಾ ಅತ್ತೆ ಅಲ್ಲ. ಯಾರನ್ನೋ ಟಾರ್ಗೆಟ್ ಮಾಡಕ್ ಹೋಗಿ ಶಾಂತಲಾ ಅತ್ತೆ ಬಲಿಯಾಗಿದ್ದಾರೆ. ಏನು ಗುರಿ ತಪ್ಪಿದ್ಯಾ? ಹಾಗಿದ್ರೆ ಮಾತಂಗಿ ಅವ್ರು ಯಾರನ್ನ ಕೊಲೆ ಮಾಡ್ಬೇಕು ಅಂತಿದ್ದು? ಹೇಳ್ತೀನಮ್ಮ, ಎಲ್ಲ ಹೇಳ್ತೀನಿ. ಕಥೆಯೊಂದು ಶುರುವಾಗಿದೆ, ಕಥೆಯೊಂದು ಶುರುವಾಗಿದೆ. ಅರೆ ಅತ್ತೆ ಬಂದ್ರು, ಅಣ್ಣನ್ ಕೂಡ ಅತ್ತೆ ಕೈಲಿದೆ. ಸಾಮ್ರಾಟ್ ಏನಿದೆ? ಸಾಮ್ರಾಟ್ ನಿಮ್ಮನ್ನೇ ಕೇಳ್ತಾ ಇರೋದು, ಏನಿದು ಹೇಳಿ. ಇದೇನು ಅಂತ ಕೇಳಿದ್ರೆ ನಾನೇನ್ ಹೇಳಿ, ನನಗ್ ಗೊತ್ತಿಲ್ಲ. ಕೃತಿ, ಏನಮ್ಮ ಇದು ಖಾಲಿ ಬಾಟ್ಲು ನಿನ್ ಕೈಲಿ, ಇದೆಲ್ಲ ಸಿಕ್ತು? ತಾತ, ಇದು ನಮ್ಮ ರೂಮಲ್ಲಿ. ಸಾಮ್ರಾಟ್, ಇದಕ್ಕೆ ನೀವೇ ಉತ್ತರ ಕೊಡ್ಬೇಕು, ಇದು ನಮ್ಮ ರೂಮಲ್ಲಿ ಹೇಗ್ ಬಂತು? ಬಾಟ್ಲು ಸಿಕ್ಕಿರೋದು ಇವನ್ ರೂಮಲ್ಲಿ. ಅಲ್ಲ, ಇದೊಳ್ಳೆ ಕತೆ ಆಯ್ತಲ್ಲ, ಇದ್ರಲ್ಲಿ ನನ್ ತಪ್ಪೇನಿದೆ? ನನ್ ಯಾಕೆ ಕೇಳ್ತಿದ್ರಾ? ಯಾಕೆ ಅಂದ್ರೆ ನಾನ್ ರೂಮ್ ಅಲ್ಲಿ ಇದ್ದಾಗ ಇದಿರ್ಲಿಲ್ಲ, ನಾನು ಇಲ್ದೆ ಇದ್ದಾಗ ಇದು ಹೇಗ್ ನನ್ ರೂಮ್ ಬರೋದಕ್ಕೆ ಸಾಧ್ಯ? ಈ ಬಾಟಲು ಇದ್ದಕ್ಕಿದ್ದಾಗೆ ಇವಾಗ ನಮ್ ರೂಮಲ್ಲಿ ಪ್ರತ್ಯಕ್ಷ ಆಗಿದೆ, ಮತ್ತೆ ಇವಾಗ ಅವನು ಕಾಣಿಸ್ತಾ ಇಲ್ಲ, ಇದೆಲ್ಲ ಹೇಗ್ ಸಾಧ್ಯ? ಅಪ್ಪ ಅಮ್ಮ, ನಿಮ್ಮಿಬ್ರಿಗೂ ಎಲ್ಲ ವಿಷಯನೂ ತಿಳಿಸ್ತೀನಿ, ಬಟ್ ನೀವು ಮಾತ್ರ ಸಮಾಧಾನವಾಗಿ ಕೇಳಿಸ್ಕೋಬೇಕು, ಯಾವುದೇ ರೀತಿ ಟೆನ್ಷನ್ ತಗೊಳೋ ಹಾಗಿಲ್ಲ. ನಾನು ಏನ್ ಹೇಳ್ತೀನೋ ಅದನ್ನ ಇಲ್ಲೇ ಕೇಳಿ ಇಲ್ಲೇ ಬಿಟ್ಬಿಡ್ಬೇಕಾಯ್ತಾ? ಆಯ್ತಮ್ಮ, ನಾನು ಸಮಾಧಾನವಾಗಿ ಇರ್ತೀನಿ. ಅದೇನಂತ ಮೊದ್ಲು ಹೇಳು. ನಂಗೆ ಮೊನ್ನೆ ನಡೆದಿದ್ದೆಲ್ಲ ಘಟನೆಗಳನ್ನ ಒಂದೊಂದಾಗಿ ಲಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಆಗ ನಾನು ಈ ಕನ್ಕ್ಲೂಷನ್ಗೆ ಬಂದೆ. ಆದ್ರೆ ಅದೇ ನಿಜ ಆಗಿರ್ಬೇಕು ಅಂತೇನಿಲ್ಲ, ಅದು ಬರೀ ನನ್ನ ಊಹೆ ಕೂಡ ಆಗಿರ್ಬೋದು. ಅಯ್ಯೋ, ನಿನ್ನೆ ಒಗ್ಗಟ್ಟಿನ ಮಾತಿಂದ ಬರೀ ಟೆನ್ಷನ್ ಆಗ್ತಾ ಇದೆ, ಅದ್ ಏನು ಅಂತ ಸರಿಯಾಗಿ ಹೇಳ್ಬಾರ್ದ ಸಹನ? ಅಲ್ಲ ಗುರು, ನಿನ್ ವಿಷಯನ ಆರ್ ಆರ್ ಫಿಲಂ ತರ ಸೀರಿಯಸ್ ಆಗಿ ಹೇಳಿದ್ರೆ ಅಪ್ಪ ಅಮ್ಮಂಗ್ ಟೆನ್ಷನ್ ಆಗಲ್ವಾ? ನೀನ್ ಇರೋ ವಿಷಯನ ಆರಾಮಾಗಿ ನಿಧಾನಕ್ಕೆ ಸಮಾಧಾನವಾಗಿ ಹೇಳು.
ಅಮ್ಮ, ಮೊನ್ನೆ ನೀನ್ ಮಾತಾಡ್ತಾ ಒಂದ್ ಮಾತು ಹೇಳ್ದೆ, ನೆನ್ಪಿದ್ಯಾ? ನೀನ್ ಮಾತಾಡ್ತಾ ಕೃತಿ ಅಕ್ಕನ ಕಾರ್ ಎಕ್ಸ್ಚೇಂಜ್ ಆಗಿರ್ಲಿಲ್ಲ ಅಂದಿದ್ರೆ ಅವತ್ತು ಶಾಂತಲಾತೆ ಬದಲಾಗಿ ಕೃತಿ ಅಕ್ಕ ಇರ್ತಿದ್ಲು ಅಂತ ಅಂದಿದ್ದೆ. ಹೌದು, ಅದು ನಿಜಾನೇ ತಾನೆ? ಹೌದು ಅಮ್ಮ, ನೀನ್ ಹೇಳಿದ ನಿಜದಿಂದಾನೆ ನನಗೆ ಈ ಅನುಮಾನ ಸ್ಟಾರ್ಟ್ ಆಗಿದೆ. ನಾನು ಅದೇ ಅನುಮಾನನ ಬೆನ್ನತ್ತ ಹೋದಾಗ ನಂಗೆ ಗೊತ್ತಾಗಿದ್ದು ಸತ್ಯ. ಏನದು ಸತ್ಯ? ನಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಶಾಂತಲ ಅತ್ತೆ ಮೇಲೆ ಯಾರಿಗೂ ದ್ವೇಷ ಇಲ್ಲ, ಬಟ್ ಕೃತಿ ಅಕ್ಕನ ಮೇಲೆ ಮಾತಂಗಿ ಅತ್ತೆಗೆ ದ್ವೇಷ ಇದೆ. ನನಗನ್ಸೋ ಪ್ರಕಾರ ಮಾತಂಗಿ ಅತ್ತೆ ಕೃತಿ ಅಕ್ಕನ ಕೊಲ್ಲೋಕೆ ಪ್ಲಾನ್ ಮಾಡಿದ್ದಾರೆ. ಅದು ಮಿಸ್ ಆಗಿ ಶಾಂತಲ ಅತ್ತೆಗೆ ಹೀಗಾಗಿದೆ ಅಂತ ನನಗೆ ಅನಿಸ್ತಿದ್ಯಮ್ಮ. ಕಥೆಯೊಂದು ಶುರುವಾಗಿದೆ, ಕಥೆಯೊಂದು ಶುರುವಾಗಿದೆ. ಬ್ರೋ ಮೆತ್ತಿಗೆ ಬ್ರೋ, ಅತ್ತೆ ಕರ್ಕೊಂಬನ್ನಿ. ಬ್ರೋ ನೀನು ಯತಿ ತಾನೆ? ನೀನು ಮತ್ತೆ ಸಾನಾ ನನ್ನ ಕೃತಿ ಆನಿವರ್ಸರಿ ದಿನ ಸಿಕ್ಕಾಪಟ್ಟೆ ಅರೇಂಜ್ಮೆಂಟ್ಸ್ ಮಾಡಿದ್ರಿ. ಆದರೆ ನೀವಿಬ್ರು ಮಾಡಿದ ಅಷ್ಟು ಅರೇಂಜ್ಮೆಂಟ್ಸು, ಅಷ್ಟು ಪ್ಲ್ಯಾನಿಂಗ್ ಮತ್ತು ನಮ್ಮ ಸೆಲೆಬ್ರೇಷನ್ಸ್ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಬ್ರೋ ಈಗ ಅದೆಲ್ಲ ಯಾಕೆ ಮಾತಾಡ್ತಿದ್ಯಾ? ಮೊದಲು ಫ್ರೆಶ್ ಅಪ್ ಆಗ್ಬಿಡಿ. ಏಯ್ ನಿಂತ್ಕೊಳ, ಈಗ ನಾನ್ ಮಾತಾಡ್ತೀನಿ, ನೀನ್ ಕೇಳಿಸ್ಕೊಬೇಕಷ್ಟೆ, ದಟ್ಸ್ ಆಲ್. ಆನಿವರ್ಸರಿ ಅಂತ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೆ, ಸಿಕ್ಕಾಪಟ್ಟೆ. ಆದ್ರೆ ಈ ಕೃತಿಯಿಂದ ಎಲ್ಲ ಹಾಳಾಗೋಯ್ತು. ಅರೆ ಅದಕ್ಕೆ ನೀವ್ಯಾಕೆ ಅಳ್ತಿದ್ದೀರಾ? ಅಣ್ಣ ಕುಡ್ದಿದ್ದಾನೆ, ಅದಕ್ಕೆ ಏನೇನೋ ಮಾತಾಡ್ತಿದ್ದಾನೆ. ಪ್ಲೀಸ್ ನೀವು ಅಳ್ಬೇಡಿ, ಕಣ್ಣೋರ್ಸ್ಕೊಳ್ಳಿ. ಕುಡ್ದಾಗ ನಿಜ ಹೇಳ್ತಾರೆ ಅಂತ ಕೇಳಿದ್ದೆ. ಆದರೆ ಈಗ ನಿಮ್ಮ ಅಣ್ಣನ ಮನಸ್ಸಲ್ಲಿರೋ ವಿಷಯ ಎಲ್ಲ ಮಾತಾಗಿ ಆಚೆ ಬರ್ತಾ ಇದೆ. ಪರವಾಗಿಲ್ಲ ಬಿಡಿ ಅತ್ತಿ. ಹಲೋ, ನಾನು ಕುಡ್ದಿದ್ದೀನಿ ನಿಜ, ನಾನೇನು ಇಲ್ಲ ಅಂತೇನು ಹೇಳ್ತಿಲ್ವಲ್ಲ, ಅಥವಾ ಐ ಆಮ್ ನಾಟ್ ಡಿನೈಯಿಂಗ್ ಎನಿಥಿಂಗ್. ನಾನು ಕುಡಿದಿರೋದು ಯಾರಿಗೋಸ್ಕರ? ನನ್ನ ತಾಯಿಗೋಸ್ಕರ. ನಮ್ಮಮ್ಮ ವಾಪಸ್ ಬಂದ್ಬಿಡಲಿ, ನೆಕ್ಸ್ಟ್ ಸೆಕೆಂಡಿಂದನೇ ಕುಡಿಯಲ್ಲ, ಪ್ರಾಮಿಸ್. ಆದರೂ ಕೃತಿ, ನೀನು ಅಮ್ಮನ್ನ ಆ ಕಾರಲ್ಲಿ ಕಳಿಸ್ಬಾರ್ದು. ತುಂಬಾ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಬ್ರೋ ನೀನು ತಪ್ಪು ತಿಳ್ಕೊಂಡಿದ್ಯಾ? ಪಾಪ ಇದ್ರಲ್ಲಿ ಅತ್ತಿಗೇನೇನು ತಪ್ಪಿಲ್ಲ, ಹೀಗೆಲ್ಲ ಆಗತ್ತೆ ಅಂತ ಅತ್ತಿಗೆಗೆ ಹೇಗೆ ಗೊತ್ತಿರತ್ತೆ ಹೇಳಿ? ನೀನು ಚಿಕನ್ ಸುಮ್ಮನೆ ನನಗೆ ಒಂದು ವಿಷಯ ಅರ್ಥ ಆಯ್ತು, ನೀನು ಸುಮ್ಮನಿರಲ್ಲ. ಯಾಕೆ ಹೇಳು? ನೀನು ಯಾವಾಗ ನೋಡಿದ್ರು ನೀ ಮಾತಿಗೆ ಪರವಾಗಿ ನಿಂತಿರ್ತೀಯ ಅಲ್ವಾ? ಆದರೆ ನನಗೆ ಒಂದು ವಿಷಯ ತುಂಬ ಕ್ಲಿಯರಾಗಿ ಅರ್ಥ ಆಯ್ತು, ಕೃತಿನ ಕಾಪಾಡಕ್ಕೆ ಹೋಗಿ ನಮ್ಮಮ್ಮನ ಹಿಂಗೆಲ್ಲ ಆಗಿತ್ತು. ದಟ್ ಈಸ್ ದ ಬ್ರೂಟಲ್ ಟ್ರೂತ್. ಯುವ ಅವರೇ,
ನಿಮಗ್ ನಾನೇನಾದ್ರೂ ತಪ್ಪು ಮಾಡಿದ್ದೀನಿ ಅಂತ ಅನ್ಸಿದ್ರೆ ನನಗ್ ಶಿಕ್ಷೆ ಕೊಡ್ಬೇಕಿತ್ತು. ಆದ್ರೆ ಈಗ ನೀವು ನಿಮಗ್ ನೀವೇ ಶಿಕ್ಷೆ ಕೊಡ್ಕೋತಿರೋದನ್ನ ನನ್ನಿಂದ ನೋಡಕ್ಕಾಗ್ತಿಲ್ಲ. ನನ್ನಿಂದ ಎದೊಳಕ್ಕೂ ಆಗ್ತಿಲ್ಲ, ನೀನೇ ಕೂತ್ಕೊ ಪ್ಲೀಸ್. ಕೃತಿ, ನಮ್ಮ ತಾಯಿ ನನ್ನಿಂದ ದೂರ ಆಗಿರೋದನ್ನ ನನ್ನ ಮನ್ಸು ಒಪ್ಕೊಳ್ತಿಲ್ಲ, ಅದು ಒಪ್ಕೊಳ್ಳೋದು ಇಲ್ಲ. ಆ ನೋವು ನನ್ನ ಮನ್ಸು ತಡ್ಕೋತಿಲ್ಲ. ಕಥೆಯೊಂದು ಶುರುವಾಗಿದೆ, ಕಥೆಯೊಂದು ಶುರುವಾಗಿದೆ. ಹೇಗಿದ್ದವರು ಹೇಗಾಗೋಗಿದ್ದೀರಾ ಇವ ಅವರೇ? ನಿಜವಾಗ್ಲೂ ನಿಮ್ಮನ್ನ ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕಾಗದೇ ಇಲ್ಲ. ಅವತ್ತು ಅತ್ತೆ ಮೊದಲು ನಾನೇ ಹೊರಟೋಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿದೆ. ಕೃತಿ, ನಿಜ ಹೇಳಬೇಕು ಅಂದ್ರೆ ಅವತ್ ನೀನು ಆ ಕಾರಿಂದ ಇಳಿಬಾರ್ದಿತ್ತು. ಅಮ್ಮನ ಕಾರ್ನ ನೀನ್ ತಗೋಬಾರ್ದಿತ್ತು. ಫಸ್ಟ್ ಆಫ್ ಆಲ್ ಅಮ್ಮ ಅಲ್ಲಿ ಬಂದಿದ್ದೆ ತಪ್ಪು. ನಂದೇ ತಪ್ಪು, ನನಗೂ ಆ ಗಿಲ್ಟ್ ಕಾಡ್ತಾನೆ ಇದೆ. ಬರೀ ಇವಾಗ ಮಾತ್ರ ಅಲ್ಲ, ನಾನು ಸಾಯೋವರೆಗೂ ನನಗೆ ಆ ಗಿಲ್ಟ್ ಕಾಡ್ತಾನೆ ಇರುತ್ತೆ. ನಮ್ಮ ಅಮ್ಮಂಗೇನು ಆಗಿಲ್ಲ, ನಮ್ಮ ಅಮ್ಮ ಬರ್ತಾಳೆ, ವಾಪಸ್ ಬಂದೇ ಬರ್ತಾರೆ. My mom will come. She will come back for me. ಬರ್ತಾರ ಅಮ್ಮ. ಅಮ್ಮ ಅಮ್ಮ ಎಲ್ಲಿದ್ಯಮ್ಮ? ಅಮ್ಮ ಬಾಮ. ಕೃತಿ, ನಿನ್ನ ಕಷ್ಟಗಳಿಗೆ ಇದೇ ಮೊದಲನೇ ಮೆಟ್ಲು ಅಂತ ಅನಿಸ್ತಾ ಇದೆ. ಆದಷ್ಟು ನೀನು ಸ್ಟ್ರಾಂಗ್ ಆಗಿರ್ಬೇಕು, ಅದೊಂದೇ ನಿನಗೆ ಉಳಿದಿರೋ ದಾರಿ. ಈಗ ಅಯ್ಯಯ್ಯೋ, ಇವರು ಏನಿದು ಇಷ್ಟೊಂದು ಗಾಯ? ಒಂದ್ ನಿಮಿಷ ಇರಿ. ಸಾರಿ ಸಾರಿ ಬಾರೆ. ಸಾರಿ ಸಾರಿ ಬಾರೆ. ಕಥೆಯೊಂದು ಶುರುವಾಗಿದೆ, ಕಥೆಯೊಂದು ಶುರುವಾಗಿದೆ. ಏನ್ ಮಾಡ್ತಿದ್ರ ಬಾಬಾ? ಸಹನ ಸುಮ್ನೆ ಇರು. ಐ ಡೆಂಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಬಾಬಾ. ನೀವು ಹೀಗೆ ಮಾಡ್ತೀರಾ ಅಂತ ನಂಗೆ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ನೀವು ಅಕ್ಕನ ಮೇಲೆ ಕೈ ಮಾಡ್ತಿದ್ದೀರಾ ಬಾಬಾ? ನೀವು ಇಷ್ಟೊಂದು ರೂಡಾಗಿ ರಿಯಾಕ್ಟ್ ಮಾಡಕ್ ಹೇಗ್ ಸಾಧ್ಯ? ಸಹನ, ಅವ್ರಿಗೆ ಕೋಪ ಬಂದಿದೆ. ಕೋಪದಲ್ಲಿ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಿದಾರಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನೀನ್ ಸುಮ್ನೆ ಇರು, ಏನು ಮಾತಾಡ್ಬೇಡ.
ನೀನ್ ಸುಮ್ಮನಿರಕ್ಕ, ಬಾಬ ಕುಡ್ಕೊಂಡ್ ಬಂದು ನಿಮ್ಮ ಕೈ ಮಾಡ್ತಿದ್ದಾರೆ, ಹೊಡಿತಿದ್ದಾರೆ. ಅದೇ ಬಾಬಾ, ನೀವ್ ಅಕ್ಕನ ಮೇಲೆ ಯಾಕೆ ಕೈ ಮಾಡ್ತಿದ್ದೀರಾ ಅಂತ ನೀವ್ ಹೇಳಲೇಬೇಕು, ಇಲ್ಲಾಂದ್ರೆ ನಾನ್ ಸುಮ್ಮನಿರಲ್ಲ. ಹೇಳಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ನೀಗೆ ಹೇಳ್ತಿರೋದು ಹೇಳಲಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಸಹನಾ, ನೀನ್ ಯಾರ ಜೊತೆ ಮಾತಾಡ್ತಿದ್ಯ ಅಂತ ನಿನಗ್ ಪ್ರಜ್ಞೆ ಇದೆಯಾ? ನೀನ್ ಸುಮ್ಮನೆ ಇದ್ರೆ ಸರಿ ಇವಾಗ. ಅಕ್ಕ, ನಾನ್ ಬಾವನ್ ಜೊತೆ ಮಾತಾಡ್ತಿದ್ದೀನಿ. ಬಾಬಾ, ಈಗ ಹೇಳಿ ಯಾಕೆ ಹೀಗೆಲ್ಲ ನಡ್ಕೋತಿದ್ದೀರಾ ಅಂತ. ನನ್ ಕೃತಿ ಅಕ್ಕ ಏನ್ ತಪ್ಪು ಮಾಡಿದಾಳೆ ಅಂತ ನೀವು ಅವಳ ಮೇಲೆ ಕೈ ಮಾಡಕ್ ಹೋದ್ರಿ? ಸಹನಾ, ಇದು ಗಂಡ ಹೆಂಡತಿ ವಿಚಾರ, ನೀನ್ ಮಧ್ಯ ಮಾತಾಡ್ಬೇಡ. ಅಲ್ಲ, ಹೇಳ್ದೆ ಕೇಳ್ದೆ ಹೀಗ್ ರೂಮ್ಗೆ ನುಗ್ಬಿಡ್ತೀಯಲ್ಲ, ನಿಂಗೆ ಅಷ್ಟು ಅರ್ಥ ಆಗಲ್ವಾ? ಐ ಆಮ್ ಸಾರಿ ಅಕ್ಕ, ಐ ಆಮ್ ಸಾರಿ ಬಾವಾ. ಅಕ್ಕ, ನಾನು ನಿನ್ ಜೊತೆ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು. ನಾನು ಟೆರೆಸಲ್ಲಿ ಇರ್ತೀನಿ, ನೀನ್ ಅಲ್ವಾ? ಸಾರಿ ಸಹನಾ, ನಿನಗೆ ಹಾಗೆಲ್ಲ ಮಾತಾಡ್ಬಾರ್ದಿತ್ತು, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ನಿಜವಾಗ್ಲು ನಿಮ್ಮ ಅಕ್ಕ ತಂಗಿರ್ಗೆ ಅವಾರ್ಡ್ ಕೊಡ್ಬೇಕು, ಚೆನ್ನಾಗಿ ಮಾಡ್ತೀರ ಡ್ರಾಮಾ. ಅವಳು ಬೇಜಾರು ಮಾಡ್ಕೊಂಡ್ರೆ ನೀನ್ ಅವಳು ಸಮಾಧಾನ ಮಾಡೋದು, ಅವಳು ಬೇಜಾರು ಮಾಡ್ಕೊಂಡಾಗ. ಇವಳಿಗೇನ ನೀನ್ ಅನ್ಬಿಟ್ರೆ ಅವಳು ನಿನ್ ಸಮಾಧಾನ ಮಾಡೋದು. ಗ್ರೇಟ್. ಇವ ಅವ್ರೇ, ಸಹ ನನ್ ಕಡೆಯಿಂದ ತಪ್ಪಾಗಿ ಹೋಗಿದೆ, ದಯವಿಟ್ಟು ಕ್ಷಮಿಸಿ. ಆದ್ರೆ ಒಂದ್ ಮಾತ್ ನೆನ್ಪಿಟ್ಕೊಳ್ಳಿ ಇವ ಅವ್ರೆ, ನೀವ್ ನನ್ ಮೇಲೆ ಕೈ ಮಾಡೋದ್ರಿಂದ ಸತ್ಯ ಬದಲಾಗಲ್ಲ, ಅತ್ತೆ ವಾಪಸ್ ಬರಲ್ಲ. I'm telling you one last time. ಮತ್ತೆ ಮಾತಾಡಿದ್ದನ್ನೇ ಮಾತಾಡಿ ಮಾತಾಡಿ ನನ್ನನ್ನು ಕೆರಳಿಸ್ಬಿಡ. ಏನೋ ಒಂದು ಐರನ್ ಹೇಳಲ್ಲ ನಿಮ್ಗೆ ಇದರಲ್ಲಿ, ನಮ್ಮ ತಾಯಿ ಹತ್ರ ಕಾರ್ ಎಕ್ಸ್ಚೇಂಜ್ ಮಾಡಿಲ್ಲ ಅಂದಿದ್ರೆ ಇಷ್ಟೆಲ್ಲ ಅವ್ರು ಬದುಕಿರ್ತಿದ್ರು. ನೀನೇ ನೀನೇ ಅದಕ್ಕೆಲ್ಲ ಕಾರಣ. ತಾಯಿ ಪ್ರಾಣನ ಅನ್ಯಾಯವಾಗಿ ತೆಗೆದುಬಿಟ್ಟಲ್ಲ, ನಮ್ ತಾಯಿ ಬಂದಿದ್ ನೀರ. ಕಥೆಯೊಂದು ಶುರುವಾಗಿದೆ, ಕಥೆಯೊಂದು ಶುರುವಾಗಿದೆ.